ಬೆಂಗಳೂರಿನ ಜ್ಞಾನಭಾರತಿ ಎರಡನೇ ಹಂತ ಉಳ್ಳಾಳ ವಾರ್ಡ್ ನಾಗರಿಕರ ವೇದಿಕೆಯ ವತಿಯಿಂದ ನಗೆಮನೆ ಟ್ರಸ್ಟ್ನ ಅಧ್ಯಕ್ಷರಾದ ಮಾದಯ್ಯ ಎಸ್ ರವರ ನೇತೃತ್ವದಲ್ಲಿ 12ನೇ ಸುಗ್ಗಿಯ ಹೊನಲು ಸಂಕ್ರಾಂತಿಯ ಸೊಬಗನ್ನ ನಗೆಮನೆಯಲ್ಲಿ ಆಚರಣೆ ಮಾಡಲಾಗಿದೆ। ಈ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು। ಕಿಚ್ಚು ಹಾಯಿಸುವುದರ ಮೂಲಕ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಲಾಗಿದೆ। ಈ ಕಾರ್ಯಕ್ರಮದಲ್ಲಿ ನಗೆಮನೆ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಈ ಬಡಾವಣೆಯ ಎಲ್ಲಾ ನಾಗರಿಕರು ಭಾಗಿಯಾಗಿದ್ದರು। ಈ ನಗೆಮನೆ ಉಳ್ಳಾಳ ವಾರ್ಡ್ ನಾಗರಿಕ ವೇದಿಕೆ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ। ಈ ನಗೆಮನೆ ಸುಮಾರು 15 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು। ಈಗ ಕಳೆದ 13ನೇ ವರ್ಷದಿಂದ 12 ವರ್ಷ ಸಂತೃಪ್ತಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿ 13ನೇ ವರ್ಷ ಈ ಕರೋನಾ ವೈರಸ್ ಮಹಾಮಾರಿ ಇರೋದ್ರಿಂದ ಈ ಸಾರಿ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ। ಆದರೂ ಈ ಭಾಗದಲ್ಲಿ ತುಂಬಾ ಒತ್ತಡ ಬಂದು ನಗೆಮನೆ ಚೆನ್ನಾಗಾಗುತ್ತೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಿದೆ ಗ್ರಾಮೀಣ ಭಾಗದ ಕಲ್ಚರ್ ಇಲ್ಲಿದೆ, ಆ ಕಲ್ಚರ್ ಅನ್ನು ನಮ್ಮ ಮಕ್ಕಳಿಗೆ ತೋರಬೇಕು, ನೀವು ದಯಮಾಡಿ ಮಾಡಿ ಅಂತ ಹೇಳಿ ಆ ಬೈ ಫೋನ್ ಮುಖಾಂತರ ಒತ್ತಡ ಬರಲಾಗಿ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಒಂದು ಜೊತೆ ಗೋಮಾತೆನ ನಾಟಿ ಗೋಮಾತೆ ತಂದು ಅದನ್ನ ಪೂಜೆ ಮಾಡಿ ನಾವು ಸಿಂಪಲ್ ಆಗಿ ಮಾಡೋಣ ಅಂತ ಮಾತು। ಆದರೂ ಹೆಚ್ಚುವಾಗಿ ರಾಸ್ಗಳು ಸೇರ್ಕೊಂಡು ಹೆಚ್ಚು ಜನನು ಸೇರ್ತು ನಾವು ವಾಲಂಟರಿ ಆಗಿ ಮಾಸ್ಕ್ ಹಾಕಿ ಮತ್ತೆ ಕರೋನಾ ಆಗಿರೋದ್ರಿಂದ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡಿ ಅಂತ ಆದಷ್ಟು ತುಂಬಾ ಪ್ರಚಾರ ಮಾಡಿದ್ರು। ಅದರನ್ನು ಸ್ವಲ್ಪ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೇನ್ ಮಾಡ್ಕೊಂಡು ಅದು ಸ್ವಲ್ಪ ಕ್ರೌಡ್ ಆಯ್ತು, ಅದಕ್ಕೋಸ್ಕರನೇ ಕಾರ್ಯಕ್ರಮನ ಸ್ವಲ್ಪ ತಡ ಮಾಡ್ದನೆ ಬೇಗ ಮುಗಿಸಿದಿ। ಬೆಳಗಿಂದ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಸರ್? ಬೆಳಗ್ಗೆಯಿಂದ ಪ್ರತಿ ವರ್ಷದಂತೆ ರಂಗೋಲಿ ಹೆಣ್ಣು ಮಕ್ಕಳಿಗೆ ಈ ಭಾಗದ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಇರ್ತದೆ। ಆ ರಂಗೋಲಿ ಸ್ಪರ್ಧೆನಲ್ಲಿ ಬಂದಂತಹ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಮತ್ತೆ ಕಂಪೋಸಿಟರ್ ಪ್ರೈಸ್ ಅಂತ ಹೇಳಿ ಎಲ್ಲರಿಗೂ ಪ್ರೈಸ್ ಕೊಡ್ತೀವಿ। ಮತ್ತೆ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಸರ್, ಕರೋನಾ ಇರೋದ್ರಿಂದ ಡ್ರಾಯಿಂಗ್ ಕಾಂಪಿಟೇಷನ್ನ ತಪ್ಪಿಸಿದೀವಿ ಸರಿ। ಮತ್ತೆ ಮೆರವಣಿಗೆ ಕನ್ನಡ ಕಲ್ಚರ್ನಿಂದ ಆ್ಯಕ್ಚುಲಿ ಸರ್ 4 ಕನ್ನಡ ಕಲ್ಚರ್ ಪ್ರೋಗ್ರಾಮ್ ಸ್ಯಾಂಕ್ಷನ್ ಆಗಿತ್ತು। ನಿನ್ನೆ ತಾನೇ ಈ ಲಾಕ್ಡೌನ್ ಇದ್ದುದರಿಂದ ನಾವು ಬೇಡ ಇನ್ನೊಂದ್ಸಲ ಕರೆದು ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಅಂತೇಳಿ ಇದನ್ನು ಕ್ಯಾನ್ಸಲ್ ಮಾಡಿದ್ರು। ಅಷ್ಟು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಯಶಸ್ವಿಯಾಗಿ ಆಗಿದೆ, ಭಾಳ ಚೆನ್ನಾಗಾಗಿದೆ। ಕರೋನಾ ಇರೋದ್ರಿಂದ ಅದನ್ನು ಸ್ವಲ್ಪ ತುಂಡು ಮಾಡಿ ಶಾರ್ಟ್ ಪೀರಿಯಡ್ನಲ್ಲಿ ಮುಕ್ತಾಯ ಮಾಡಿದ್ದೀವಿ। ಧನ್ಯವಾದ। ನಮಸ್ತೆ, ಕರ್ನಾಟಕದ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು। ನಾವು ಪ್ರತಿ ವರ್ಷದಂತೆ ಇಲ್ಲಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ನಗೆಮನೆ ಸದಸ್ಯರುಗಳೆಲ್ಲ ಸೇರಿಕೊಂಡು ತುಂಬ ಅದ್ದೂರಿಯಲ್ಲಿ ನಾವು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ವಿ। ಈ ಕೊರೋನಾ ಇರೋದ್ರಿಂದ ಅದೊಂದು ಭಾಳ ಬೇಜಾರಾಗಿದೆ, ಈ ಸತಿ ಮಾಡ್ತೀವೋ ಇಲ್ವಾ ಅನ್ನೋದೊಂದು ನಿನ್ನೆ ಕೂಡ ನಮಗೆ ಅಸಮಾಧಾನ ಆಯಿತು। ಆದರೆ ಇಷ್ಟು ಒಂದು ದೊಡ್ಡ ಮಟ್ಟನೇ ಅಂತ ಅಂದ್ಕೊಳ್ತೀನಿ ನಾನು। ಇದು ತುಂಬ ಚೆನ್ನಾಗಿ ನಾವು ಬೆಳಗ್ಗೆಯಿಂದನೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಇಲ್ಲಿ ನಗೆಮನೆ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಅನ್ನೋದೊಂದು ಖುಷಿಯಿದೆ। ಧನ್ಯವಾದ। ನಾವು ದಯಮಾಡಿ ಏನೇ ಒಂದು ನಾವು ಜನ ಸೇರಿಸಿರೋದು ಜನಕ್ಕೆ ಸ್ವಲ್ಪ, ಬಟ್ ನಮ್ಮ ಒಂದು ಕಲ್ಚರ್ ಏನಿದೆ ಅದು ನಾವು ತಪ್ಪಿಸೋಕ್ಕಾಗಲ್ಲ, ಅದು ಆಗದೇ ಇರೋದು ಮತ್ತು ಯಾರು ಹೆಚ್ಚಾಗಿ ನಾವು ಕರೆದಿಲ್ಲ, ಆದ್ರೂ ಎಲ್ಲ ಅವರೇ ಆಗಿ ಸ್ವಯಂ ಬಂದಿದ್ದಾರೆ, ಎಲ್ಲ ಖುಷಿ ಖುಷಿಯಾಗಿ ಆಗಿದೆ। ಈ ಕೊರೋನಾ ಅಂತಕ್ಕಂಥದ್ದು ಮಹಾಮಾರಿ ಇದು ಹೋಗಿ ಜನಗಳು ನೆಮ್ಮದಿಯಿಂದ ಜೀವನ ಸಾಗಿಸ್ಲಿ ಅಂತ ಚಾಮುಂಡೇಶ್ವರಿಯಲ್ಲಿ ನಾನು ಕಳಕಳು। ಬ್ಯೂರೋ ರಿಪೋರ್ಟ್, ಪ್ರತಾಪ್ ಚೌಹಾನ್, ಭಾರತ ವೈಭವ ನ್ಯೂಸ್, ಬೆಂಗಳೂರು। Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.